नमस्कार गुड आफ्टरनून मध्यान अग्रवार्ते निम्म जोते नानु हरीश नागराजु अनुभव मंटपव पीर साब बंगले न्यूज़ 18 ना प्रत्यक्ष वरदी न्यूज़ 18 वरदीगार मेले गुंडागिरी हागादरे सुद्दी माडोदे तप्प संविधान कानून लेक्कक्के यावुदु इल्ल सुद्दी तोरिसोदु तप्प हाश्टाग ई सपोर्ट न्यूज़ 18 कन्नड बीदर बरती ब्रेकिंग न्यूज बसव कल्याण दर्गा विवाद बैठे न्यूज 18 निरंतर सुद्दिया प्रसार निजामर कई सिक्की अनुभव मंटप मुच्चोयत प्रश्न रईज आगे तो। बैठे न्यूज 18 निरंतर वरदी ब्रेकिंग न्यूज पत्रिका माध्यम स्वातंत्र हत्तिक्कुव प्रयत्न नडीतु निन्नेयिंद निरंतर वरदी इवत्तु मुंजाने इदक्किंत कूड नॉन स्टॉप लाइव ग्राउंड रिपोर्ट बीदर्न बसव कल्याणदिंद अल्लिरुवुदु पीर पाशा बंगले आ बंगलेयल्लि अनुभव मंटपद कुरुहुगळिवे मोदलु अनुभव मंटप आगित्तु अन्नुव अभियानक्के न्यूज 18 कन्नड रियालिटी चेक ग्राउंड रिपोर्ट माडक्के होगिद्वि न्यूज 18 ना वरदीगार ना सहोद्योगी बेदरिके आतनन्ना गृह बंधन इब्बरु वरदीगारे हल्ले गूंडागिरी अल्लिरुव नैजते अल्लिरुव ग्राउंड रिपोर्ट तप्प संविधान कानून एल्लरिगू वंदे सत्यासत्यते वरदीगे होगिद्दवर मेले रीति दौर्जन्य याके बसवण्णन कर्मभूमि शांति नेलेयल्लि ಈ ಹಿಂಸಾಚಾರ ಈ ಆಕ್ರಮಣ ಯಾಕೆ ಈ ದೌರ್ಜನ್ಯದ ವಿರುದ್ಧ ಈಗಾಗಲೇ ನಾಡಿನಾದ್ಯಂತ ನ್ಯೂಸ್ 18 ಜೊತೆ ನಿಂತಿದ್ದಾರೆ ಸಾರ್ವಜನಿಕರು ನಾಯಕರು ಹ್ಯಾಶ್ಟ್ಯಾಗ್ ಐ ಸಪೋರ್ಟ್ ನ್ಯೂಸ್ 18 ಕನ್ನಡದ ಅಭಿಯಾನ ಶುರುವಾಗಿದೆ ಈ ಸುದ್ದಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಹ್ಯಾಶ್ಟ್ಯಾಗ್ ಐ ಸಪೋರ್ಟ್ ನ್ಯೂಸ್ 18 ಕನ್ನಡ ಕೋಟ್ಯಾಂತರ ಜನ ಟ್ವೀಟ್ ಮಾಡುತ್ತಿದ್ದಾರೆ ಮೆಸೇಜ್ ಮಾಡುತ್ತಿದ್ದಾರೆ सामाजिक जालतानदल्ली अभियानवे शुरुवागिदे नावु अतिक्रमण माडिल्ल ट्रेस पास माडिल्ल आ जागदल्ली वास्तवतेय सुद्दियन्न माडक्के होगिद्वि अवर जागक्के पर्मिशन इल्ल एंट्री कोट्टिल्ल होगे इल्ल अदक्के मेंशन माडिद्दु अतिक्रमण माडिल्ल ट्रेस पास माडिल्ल अल्लिरुव सुद्दियन्नष्टे होरगडेयिंद बित्तरिसिद्वि अदाद मेले अल्लिंद बंदिद्दायितु इदिष्टु नडेद नंतर ಎಲ್ಲ ಮೈದ್ರು ಅಲ್ಲಿಗೆ ಹುಡುಕ ಬಂದು ಹೊಡಿತಾರೆ ಆಕ್ರಮಣ ಮಾಡುತ್ತಾರೆ ಏನಿದು ಆಗಿದ್ರೆ ಇದು ಮಾಧ್ಯಮ ಸ್ವಾತಂತ್ರ್ಯವನ್ನ ಹತ್ತಿಕ್ಕೋ ಪ್ರಯತ್ನನ ಲೆಟ್ಸ್ ಗೋ ಲೈವ್ ಇಬ್ಬರು ಇದೀಗ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಒಬ್ಬರು ನನ್ನ ಸಹೋದ್ಯೋಗಿ ನ್ಯೂಸ್ 18 ನ ವರದಿಗಾರರ ಜೊತೆ ಆ ಭಾಗದವರೇ ಸಾಗರ್ ದಂಡೋತಿ ಅಂತ ವೀರಶೈವ ಲಿಂಗಾಯತ ವೇದಿಕೆಯ ಸಂಚಾಲಕರವರು ಅಲ್ಲೇ ಗೊಳಗಾದವರು ಹೌದು ನಮ್ಮ ಜೊತೆ ಲೈವ್ ಜಾಯಿನ್ ಆಗಿದ್ದಾರೆ ಸಾಗರ್ ದಂಡತಿಯವರೇ ನಮಸ್ಕಾರ ಮಗದೊಬ್ಬರು ಪ್ರದೀಪ್ ಕಂಕಣವಾಡಿ ಅಧ್ಯಕ್ಷರು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯವರು ನಮಸ್ಕಾರ ಪ್ರದೀಪ್ ಅವರೇ ಇದು ಖಂಡನೀಯ ಈ ತರದ ನಡಿಬಾರದು ಆದರೆ ನಡೆಯೋದಕ್ಕೆ ಪ್ರೇರಣೆ ಏನು ಅನ್ನೋದು ಈಗಿರುವಂತ ದೊಡ್ಡ ಪ್ರಶ್ನೆ ಹಲ್ಲೆಗೊಳಗಾದ ಸಾಗರ್ ದಂಡತಿ ಮೊದಲಿಗೆ ರಿಯಾಕ್ಟ್ ಮಾಡಬಹುದು ಪ್ಲೀಸ್ ಗೋ ಅಹೆಡ್ ಸರ್ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಸರ್ ಏನಪ್ಪ ಅಂದ್ರೆ ವರದಿಗಾರರಿಗೆ ಒಂದು ಸ್ವಾತಂತ್ರ್ಯ ಇದೆ ಸರ್ ಏನು ವರದಿ ಏನು ಸತ್ಯತೆ ಇದೆ ಏನು ಸುಳ್ಳು ಇದೆ ಅಂತ ತೋರಿಸುವಂತ ವರದಿಗಾರರಿಗೆ ಒಂದು ಅಧಿಕಾರ ಇದೆ ಸರ್ ಆ ಸಮಯದಲ್ಲಿ ನಾವೇನು ಒಳಗಡೆ ಹೋಗಿಲ್ಲ ಸರ್ ಅವರಿಗೆ ಕೇಳಿದ್ವಿ ನಾವು ರಿಕ್ವೆಸ್ಟ್ ಮಾಡಿ ಒಳಗಡೆ ಬಿಡಬಹುದಾ ನಮಗೆ ಅಂತೇಳಿ ಇಲ್ಲ ಅದು ಪರ್ಮಿಷನ್ ತೆಗಿಬೇಕು ನವಾಬರ್ ಪರ್ಮಿಷನ್ ತೆಗಿಬೇಕು ಎಲ್ಲಿದ್ದಾರೆ ಒಳಗಡೆ ಇದ್ದಾರೆ ಮತ್ತೆ ಕರೀರಿ ಅಂದ್ರೆ ಇಲ್ಲ ನಮ್ದು ನಾವ್ ಏನ್ ಮಾಡ್ತಿದ್ವಿ ಅಲ್ಲ ವಿಡಿಯೋ ಮಾಡ್ಕೊಂಡು ಹೋದ್ನು ಆ ಹುಡುಗ ಒಳಗಡೆ ಹೋದ್ನು ನಾವು ಹೊರಗಡೆ ಶೂಟ್ ಮಾಡಿದ್ವಿ ಎಲ್ಲ ಹೇಳಿದ್ವಿ ಆ ಬಾಯಿದು ಇತಿಹಾಸ ಅಲ್ಲೆಲ್ಲ ಶಿಲೆಗಳೆಲ್ಲ ಹೇಳಿದ್ವಿ ನಾವು ನಂತರ ನಾವು ಒಂದ್ ಮನೆಯಲ್ಲಿ ಹೋಗಿ ಒಂದ್ ಮನೆಯ ಮೇಲ್ಗಡೆ ಹೋಗಿ ಟಿಫನ್ ಮಾಡೋಣ ಅಂತ ಕೂತಿದ್ವಿ ಒಂದ್ 15 ಜನ ಬಂದ್ರು ನೋಡಿ ಸರ್ ಒಂದ್ ಒಂದ್ ತರ ಒಂದ್ ಕಟ್ಟಿಗೆ
ಒಂದು ಭಯೋತ್ಪಾದಕರು ಯಾವ ತರ ಬರ್ತಾರೆ ಓಡಿಸಿಕೊಂಡು ಅಟ್ಯಾಕ್ ಮಾಡ್ಲಿಕ್ಕೆ, ಆ ತರ ಬಂದ್ರು ನಮ್ಗೆ. ನಮ್ಮ ಹತ್ರ ಬಂದು ಒಮ್ಮೆ ಮೊಬೈಲ್ ಕಸ್ಕೊಂಡ್ರು ನಮ್ದು ಇವ್ರದು ವರದಿಗಾರದ್ದು ಮೊಬೈಲ್ ಕಸ್ಕೊಂಡು ನಂತರ ನನ್ನನ್ನು ಅಲ್ಲೇ ಮಾಡ್ಲಿಕ್ಕೆ ಬಂದ್ರು. ನಾನು ಓಡೋದೆ ವರದಿಗಾರದ್ರು ಹೇಳಿದ್ರು ಲ್ಯಾಪ್ಟಾಪ್ ತಗೊಂಡು ಓಡೋರಿ, ಚಿತ್ರಣವ ನೀವು ಹೋಗ್ರಿ, ಲ್ಯಾಪ್ಟಾಪ್ ತಗೊಂಡು ಮತ್ತಿಂದ್ರೆ ಇದು ಮಾಡ್ತಾರ ನಾಶ ಮಾಡ್ತಾರ ಅಂತ ಅಂದ್ರು. ನಾವು ಓಡಿ ಲ್ಯಾಪ್ಟಾಪ್ ತಗೊಂಡು ಓಡಿ ಬಂದ್ವಿ ನಾವು. ಅಲ್ಲಿ ಎದುರುಗಡೆ ಇಬ್ರು ಇದ್ರು, ನೀವು ಹಿಡಿದು ಇಬ್ರು ನಾಲ್ಕು ಜನ ಇದ್ರು, ಹಿಡಿದ್ರು ನನ್ನ ಕೈ ಹಿಡಿದು ಎಳಮಾಡಿದ್ರು, ಒಡಿದ್ರು ಎರಡೆಟ್ಟು ಗಲ್ಲ ಕೊಡಿದ್ರು. ನಾ ಆಮೇಲೆ ಅಲ್ಲಿ ನಮ್ಮ ಹುಡುಗ ಇದ್ದ, ನಾನು ಅವರಿಂದ ತಪ್ಸ್ಕೊಂಡು ಆ ಹುಡುಗ ಬೈಕ್ ಮೇಲಿದ್ದ, ಬೈಕ್ ಮೇಲೆ ಕೂತ್ಕೊಂಡು ನಾ ಇಲ್ಲಿ ಒಂದ್ ಸುಮಾರು ಒಂದ್ 2.5 ಕಿಲೋಮೀಟರ್ ದೂರ ಬಂದು ಕೂತಿದ್ದೀನಿ ಇಲ್ಲಿ ಬೇರೆ ಕಡೆ. ಇಷ್ಟ ಆಗಿದೆ ಸರ್, ಇಲ್ಲದಿದ್ರೆ ನನ್ಗೆ ಅಲ್ಲಿ ಬಹಳ ಇದು. ನಮ್ಮ ಜನ್ಮಭೂಮಿ, ನಮ್ಮ ಕರ್ಮಭೂಮಿ, ಅನುಭವ ಮಂಟಪದ ಆ ಜಾಗದಲ್ಲಿ ಈ ತರದ ಬೆಳವಣಿಗೆ. ಪ್ರದೀಪ್ ಕಂಕಣವಾಡಿ ಫಸ್ಟ್ ರಿಯಾಕ್ಷನ್, ಅಧ್ಯಕ್ಷರು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ. ಸರ್ ಏನಂದ್ರೆ, ಶರಣರ ನಾಡು ಅದು ಶಾಂತಿಯುತವಾಗಿ ಸಮಾಜ ಕಟ್ಟಿದಂತದ್ದು, ಮತ್ತೆ ವಿಶ್ವಕ್ಕೆ ಪ್ರಪ್ರಥಮ ಸಂಸತ್ ಮುಖಾಂತರ ಸಂದೇಶ ಸಾರುವ ಧಾರ್ಮಿಕ ಸಂಪತ್ತು ಅಂತ ಕರಿತೀವಿ ಅಷ್ಟೇ ಹೆಮ್ಮೆಯಿಂದ. ಅದನ್ನ ಏನಾಗಿದೆ ಅಂದ್ರೆ, ಅದನ್ನ ಇಡೀ ರಾಜ್ಯ ಸರ್ಕಾರ ಪುರಾತತ್ವ ಇಲಾಖೆ ಮುಖಾಂತರ ಅಧ್ಯಯನ ಮಾಡಿ ಮರಳಿ ಪಡಿಲಿಕ್ಕೆ ಕಾನೂನು ಹೋರಾಟಗಳು ಮಾಡಿದ್ರೆ ಈ ತರ ಗುಂಡಾಗಿರಿ ಮಾಡೋದು ಎಷ್ಟು ಸರಿ? ಅದು ವರದಿಗಾರರ ಮೇಲೆ ನೀವು ಮಾಡ್ತಾ ಇರೋದು ಅಲ್ಲೇ ದಬ್ಬಾಯಕ್ಕೆ ಏನೇನು ತೋರಿಸ್ತಾ ಇದೆ ರಾಜ್ಯದ ಜನತೆಗೆ? ಇದರ ಹಿಂದೆ ಇರುವಂತ ಷಡ್ಯಂತ್ರ ಏನು? ಇದು ಯಾರ ಕುಮ್ಮಕ್ಕಿಂದ ನಡೀತಾ ಇದೆ? ಇದೆಲ್ಲವೂ ರಾಜ್ಯದ ಜನತೆ ಮುಂದೆ ಸತ್ಯಾಸತ್ಯತೆ ಹೊರಗೆ ಬರಲೇಬೇಕು. ಇದಕ್ಕೋಸ್ಕರ ಎಲ್ಲಾ ಪ್ರಯತ್ನಗಳು ಕೂಡ ನಾವು ಮಾಡ್ತೀವಿ. ಸಾಗರ್ ದಂಡೋತಿ ಅವರೇ, ಯಾಕೆ ಟಾರ್ಗೆಟ್ ಆದ್ರಿ? ಏನಿಗೆ ಅಟ್ಯಾಕ್ ಮಾಡೋದು ಕಾರಣ ಏನು? ಪ್ರಥಮವಾಗಿ ಧ್ವನಿ ಎತ್ತಿದ್ದವ್ ನಾನೇ ಸರ್. ಮೊದಲನೇದಾಗಿ ಫೇಸ್ಬುಕ್ ಚಳುವಳಿ ಮಾಡಿದೆ ಸರ್, ನಾ ಯಾರ್ಯಾರು ಸಪೋರ್ಟ್ ಮಾಡ್ತೀರಿ ಅಂತೇಳಿ ಪೋಸ್ಟ್ ಹಾಕುವ ಮುಖಾಂತರ ಚಳುವಳಿ ಮಾಡಿದೆ. ಒಳ್ಳೆ ರೆಸ್ಪಾನ್ಸ್ ಬಂತು. ರಾಜ್ಯದ ಜನತೆ ಎಲ್ಲ ಪೂರ್ತಿ ಸಪೋರ್ಟ್ ಮಾಡ್ತಾ ಇದಾರೆ ಸರ್. ಅದಕ್ಕಾಗಿ ಮೊದಲನೇದಾಗಿ ನಾನೇ ಧ್ವನಿ ಎತ್ತಿದ್ದಕ್ಕಾಗಿ ನನಗೆ ಟಾರ್ಗೆಟ್ ಮಾಡಿದ್ದಾರೆ ಸರ್. ಏನ್ ಕುರುಹುಗಳನ್ನ ಅಲ್ಲಿದೆ ಅಂತ ನೀವು ಪಕ್ಕಾ ಹೇಳ್ತಿದ್ದೀರಾ ಅಥವಾ ಅನುಮಾನಿಸಿ ಹೇಳ್ತಿದ್ದೀರಾ? ಇಲ್ಲ ಸರ್, ಖಂಡಿತವಾಗೂ ನಮ್ದ ಚಾಳುಕ್ಯರದೆಲ್ಲ ವಾಸ್ತುಶಿಲ್ಪ ಇದೆ ಸರ್, ಎಲ್ಲ ನ್ಯೂಸ್ ನಾವೆಲ್ಲ ಇದು ಮಾಡಿದೀವಿ ಸರ್, ವಿಡಿಯೋ ಮಾಡಿದೀವಿ. ಅಲ್ಲಿರೋ ಒಳಗ ಹೋಗಿದ್ರಿ ಸಾಗರ್ ಅವರೇ? ಹಾ ಸರ್, ಒಳಗ ಹೋಗಿದ್ರಿ? ಇವತ್ತಲ್ಲ, ಮೊದ್ಲೇ ಒಳಗಡೆ ಬಿಟ್ಟಿಲ್ಲ ಸರ್. ಇವತ್ತಿನ ಬಗ್ಗೆ ಮಾತಾಡ್ತಿಲ್ಲ, ಹಿಂದೆ ಒಳಗ ಹೋಗಿ ನೋಡಿದ್ರಿ? ಖಂಡಿತವಾಗಿ 2 ವರ್ಷ ಹಿಂದೆ ಹೋಗಿದ್ವಿ ಸರ್, 2.5-3 ವರ್ಷ ಆಯ್ತು ಹೋಗಿದೀವಿ. ಇವಾಗ ಅವ್ರು ಬಂದ್ ಮಾಡಿದ್ದಾರೆ ಸರ್, ಒಳಗಡೆ ಪ್ರವೇಶ ಕೊಡ್ತಾ ಇಲ್ಲ ಸರ್. ಅವಾಗೆಲ್ಲ ಹೋಗಿದೀವಿ ಸರ್, ಎಲ್ಲ ನೋಡಿದೀವಿ. ನಮ್ಮ ಕೂಡಲ ಸಂಗಮದಲ್ಲಿ ಐಕ್ಯ ಮಂಟಪ ಇದೆಯಲ್ಲ ಸರ್, ಅದೇ ತರ ನಂದಿ ಮಂಟಪ ಕೂಡ ಇದೆ ಅಲ್ಲಿ. ಒಳಗಡೆ ಏನಿದೆ ಸಾಗರ್ ದಂಡತಿ, ಒಳಗಡೆ ಏನಿದೆ ಹೇಳಿ? ಒಳಗಡೆ 40-40 ಕಂಬಗಳಿರುವಂತ ಒಂದು ಮಂಟಪ ಇದೆ ಸರ್, ಮತ್ತೆ ನಂದಿ ಮಂಟಪ ಕೂಡ ಇದೆ ಸರ್ ಅಲ್ಲಿ. ಅದನ್ನ ಶೂಟ್ ಮಾಡ್ಬೇಕಂತ ಕೇಳಿದ್ವಿ ಒಳಗಡೆ ಮೊದಲೇದಾಗಿ, ಬಟ್ ಅವರು ನಿರಾಕರಿಸಿದ್ರು. ಆದ್ರೂ ನಾವು ಹೊರಗಡೆ ಶೂಟ್ ಮಾಡ್ತಾ ಇದ್ವಿ ಸರ್. ಅದ್ರ ಮುಖ್ಯಸ್ಥರು ಯಾರು, ಯಾರ ಕೈಲಿದೆ ಅದೀಗ? ಹೈದರಾಬಾದಿ ನವಾಬ್ರು ಅಂತೇಳಿ ಅವ್ರದ್ದು ಅಧೀನದಲ್ಲಿ ಇದೆ ಸರ್. ಏನ್ ಚಟುವಟಿಕೆ ಅಲ್ಲಿ ನಡೆಯುತ್ತೆ? ಅಲ್ಲಿ ಇದು ಯಾವುದೋ ಒಂದು ದೇವರು ಕೂಡಿಸ್ತಾರೆ ಸರ್ ಅಲ್ಲಿ. ಏನೋ ಅಂತಾರೆ ಸರ್ ಅಲ್ಲ, ಅದನ್ನ ಏನಂತ ಕರಿಬೇಕು? ಈಗ ಪೀರ್ ಭಾಷಾ ಬಂಗ್ಲೆ ಅಂದ್ರೆ ಅದು ಮನೆಯೋ ಅಥವಾ ಯಾರೋ ವಾಸ ಇದ್ದಾರಾ ಅಥವಾ ಏನದು ಎಕ್ಸಾಕ್ಟ್ಲಿ? ಇಲ್ಲ, ವಾಸ ಯಾರು ಇಲ್ಲ ಸರ್ ಅಲ್ಲಿ. ಆ ನವಾಬ್ರು ಯಾರೋ ಇದಾರೆ ಅಂತೆ ಅಲ್ಲಿ, ಕುಟುಂಬಸ್ಥರು ಅವ್ರು, ನವಾಬ್ರು ಕುಟುಂಬಸ್ಥರು ವಂಶಸ್ಥರು ಇದಾರೆ ಅಂತೆ ಅಲ್ಲಿ. ಯಾರು ಯಾರು ಅಲ್ಲಿ ಓಡಾಡಲ್ವಾ? ಯಾರು ಇರ್ತಿಲ್ಲ ಸರ್ ಒಳಗಡೆ ಯಾರು. ಅಲ್ಲ, ನಾನ್ ಇವಾಗ ಅಂತ ಕೇಳ್ತಿಲ್ಲ ಸಾಗರ ದಂಡೋತಿ, ಯಾರು ಅಲ್ಲಿ ಓಡಾಡುವಂತ ಮೊದ್ಲು ಕೂಡ ಇರ್ಲಿಲ್ವಾ? ಆತರ 4 ವರ್ಷ ಮೊದ್ಲು ಇತ್ತು ಸರ್, ರಿಕ್ವೆಸ್ಟ್ ಮಾಡಿದ್ರೆ ಬಿಡ್ತಾ ಇದ್ರು ಒಳಗಡೆ. ಇವಾಗ ಬಿಡ್ತಾ ಇಲ್ಲ ಸರ್, ಮಾಡಿದಾರೆ ಒಳಗಡೆ. ಏನೋ ಗೊತ್ತಿಲ್ಲ ಸರ್, ಏನೋ ಸತ್ಯ ಹೊರಗೆ ಬರಬಹುದು ಅಂತೇಳಿ ಅವ್ರಿಗೆ ಹೆದರಿಕೆ ಆಗಿರ್ಬಹುದು. ಪ್ರದೀಪ್ ಕಂಕಣವಾಡಿ, ವಾಸ್ತವತೆಯನ್ನ ತೋರಿಸುವುದು ತಪ್ಪಾ ಅನ್ನೋ ಪ್ರಶ್ನೆ. ಸರ್, ಸತ್ಯ ಕೆಲವೊಂದು ಜನಕ್ಕೆ ಕಹಿ ಆದಾಗ ಈ ತರ ಹೋರಾಟಗಳು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದಕ್ಕೆ ಕಾನೂನು ಉಲ್ಲಂಘನೆ ಮಾಡಿದಾಗ ಅದಕ್ಕೆ ತಕ್ಕ ಪ್ರತಿಫಲನೂ ಅವ್ರು ಉಂಟಾರೆ. ಸಮಾಜದಲ್ಲಿ ಯಾವುದೇ ಅನ್ಯಾಯ ಮತ್ತು ಘೋರ ಕೃತ್ಯಗಳಿಗೆ ಅವಕಾಶ ಇಲ್ಲ. ಇದಕ್ಕೆ ಕರ್ನಾಟಕ ರಾಜ್ಯದ ಕಾನೂನು ನಾವೆಲ್ಲರೂ ನಂಬಿದೀವಿ,
ಅದಕ್ಕೆ ತಕ್ಕ ಪ್ರತಿಫಲ ಸಿಗಲಿಲ್ಲ ಸಾಗರ್ ದಂಡೋತಿ ಮತ್ತು ಪ್ರದೀಪ್ ಕಂಕಣವಾಡಿ ನಾನು ನಿಮಗೆ ಕ್ಲಿಯರ್ ಮಾಡ್ಬಿಡ್ತೀನಿ ರಾಜ್ಯದ ಜನತೆಗೂ ಕ್ಲಿಯರ್ ಮಾಡ್ಬಿಡ್ತೀನಿ ನ್ಯೂಸ್ 18 ಕನ್ನಡ ಇದನ್ನು ನಿರಂತರ ವರದಿ ಪ್ರಸಾರ ಮಾಡಿ ಅಲ್ಲಿ ವಾಸ್ತವತೆಯನ್ನ ಹೇಳುವಂತ ಪ್ರಯತ್ನ ಹಾಗಾಗಿ ನಾವು ಕ್ಯಾಮೆರಾ ರಿಪೋರ್ಟಿಂಗ್ ನನ್ನ ಕಸೌದ್ಯೋಳಲ್ಲಿ ಹೋಗಿದ್ದಾರೆ ಆಫ್ ಕೋರ್ಸ್ ಸಾಗರ್ ದಂಡೋತಿ ಐ ವಿಟ್ನೆಸ್ ಅಲ್ಲೇ ಇದ್ದವರು ಪ್ರತ್ಯಕ್ಷದರ್ಶಿ ಕೂಡ ಅಲ್ಲಿಂದ ರಿಪೋರ್ಟ್ ಮಾಡೋದಷ್ಟೇ ನಮ್ಮ ಕೆಲಸ ಆಗಿತ್ತು ನಾವು ಯಾರದೋ ಪರ ಯಾರದೋ ವಿರುದ್ಧ ಅಲ್ಲ ಅಲ್ಲಿ ವಾಸ್ತವವಾಗಿ ಏನು ನಡೀತಾ ಇದೆ ಏನಿದೆ ಅದನ್ನಷ್ಟೇ ತೋರಿಸೋ ಪ್ರಯತ್ನ ಆಯಿತು ಜೊತೆಗೆ ನಾವು ಯಾರ ಮೇಲೂ ದಬ್ಬಾಳಿಕೆ ಮಾಡಿಲ್ಲ ನಮ್ಮ ಮನವಿ ಇತ್ತು ಅದನ್ನು ಸ್ವೀಕಾರ ಮಾಡಲಿಲ್ಲ ಫೇರ್ ಎನಫ್ ಹೊರಗಡೆಯಿಂದ ರಿಪೋರ್ಟ್ ಮಾಡಿದ್ವಿ ಅಲ್ಲಿಂದ ಬಂದ್ವಿ ಏನು ತಪ್ಪಾಯ್ತು ಅಲ್ಲಿಗೆ ಈ ದುಂಡಾವರ್ತನೆ ಯಾಕೆ ಅವರಿಗೆ ಸತ್ಯ ತೋರಿಸಬೇಕಂದ್ರೆ ಡಾಕ್ಟರ್ ತೋರಿಸ್ಲಿ ಯಾಕೆ ಗುಂಡಾಗಿರಿ ಮಾಡಬೇಕು ಕರೆಕ್ಟ್ ತಮ್ಮ ಸತ್ಯವನ್ನು ತೋರಿಸಬೇಕಾದ್ರೆ ಆ ಪೀರ್ ಪಾಸ್ ಅದನ್ನ ವಿಡಿಯೋ ಮಾಡಕ್ ಬಿಡ್ಲಿ ಆ ವಿಡಿಯೋ ಮಾಡಿ ಅಲ್ಲಿರುವಂತ ಎಲ್ಲ ಶಿಲ್ಪ ಕಲೆಗೋಣ ಮತ್ತೆ ಅಲ್ಲಿರುವಂತ ಎಲ್ಲ ಕಲೆಗೋಣ ಪ್ರತಿಯೊಂದನ್ನು ತೋರಿಸ್ಲಿ ಅದನ್ನ ಯಾಕೆ ಮರೆ ಮರೆಸುವಂತ ಕೆಲಸ ಮಾಡ್ತಾ ಇದಕ್ಕೆಲ್ಲ ಹಿಂದೆ ಷಡ್ಯಂತ್ರ ಏನು ಅಲ್ಲಿರುವಂತ ಪ್ರತಿಯೊಂದನ್ನು ಕಲ್ಲುಗೋ ತಿಳಿಸ್ಬೇಕಲ್ವಾ ಸತ್ಯಾಸತ್ಯತೆಯನ್ನು ತಿಳಿಸುವಂತ ವಾಸ್ತು ಶಿಲ್ಪ ಇದೆಯಲ್ಲ ಚಾಲುಕ್ಯರ ಶಿಲ್ಪಿ ಇದೆಯಲ್ವಾ ಅದಲ್ಲಂತ ಪ್ರೂವ್ ಮಾಡಕ್ಕೆ ನ್ಯೂಸ್ ವರದಿಗಾರರನ್ನ ಬಿಡ್ಲಿ ಒಳಗಡೆ ಅದನ್ನ ಯಾಕೆ ಮರೆ ಮಾಚೋದು ಈ ತರ ಗುಂಡಾಗಿರಿ ಮಾಡೋದು ವರದಿಗಾರರ ಮೇಲೆ ನೀವು ಗುಂಡಾಗಿರಿ ಮಾಡೋದು ಎಷ್ಟು ಸರಿ ನಿಮ್ಮ ಮಾನಸಿಕವಾಗಿ ನೀವೇ ಕೇಳ್ಕೋ ಎಷ್ಟು ಸರಿ ಇದು ಸತ್ಯತೆಯನ್ನು ತೋರಿಸುವಂತ ನ್ಯೂಸ್ 18 ಚಾನೆಲ್ಗೆ ನಾವು ಮೊದಲು ಎಲ್ಲರೂ ಅಭಿನಂದನೆ ತಿಳಿಸ್ತಾ ಇದ್ವಿ ಯಾಕಂದ್ರೆ ಸತ್ಯವನ್ನು ತಾವು ಬಹಿರಂಗ ಪಡಿಸ್ತಾ ಇದ್ರ ಅಲ್ಲಿ ಯಾವ್ದೇ ತರ ನೀವು ಹೋಗಿ ತಪ್ಪು ದಾರಿಯಲ್ಲಿ ಹೋಗ್ತಾ ಇಲ್ಲ ಅವ್ರನ್ನ ಮನವಿ ಮಾಡ್ಕೊಂಡಿದಿರ ಮನವಿ ಜೊತೆಗೆ ಅಲ್ಲಿ ಒಳಗಡೆ ಹೋಗಿ ಸತ್ಯನ ಜನಕ್ಕೆ ತಿಳಿಸುವಂತ ಕೆಲಸ ಮಾಡ್ತೀನಿ ಬಟ್ ಆದ್ರೆ ನಿಮ್ಮ ಮೇಲೆ ಗುಂಡಾ ವರ್ತನೆ ಆಗಿರೋದು ಇಡೀ ರಾಜ್ಯಕ್ಕೆ ಆಗ್ತಿರೋದೊಂದು ದುಷ್ಕೃತ್ಯ ಅಂತ ತಿಳಿಸ್ತಾ ಇದ್ದಾರೆ ಜನ ಎಲ್ಲ ಎಷ್ಟು ತುಳಿಯೋಕೆ ಪ್ರಯತ್ನ ಪಡ್ತೀರೋ ಅಷ್ಟು ಫಿನಿಕ್ಸ್ ತರ ಎದ್ದು ಬಂದೇ ಬರ್ತೀವಿ ಹ್ಯಾಶ್ಟ್ಯಾಗ್ ಐ ಸಪೋರ್ಟ್ ನ್ಯೂಸ್ 18 ಕನ್ನಡ ಈಗಾಗಲೇ ಲಕ್ಷಾಂತರ ಜನ ಟ್ವೀಟ್ ಮಾಡ್ತಿದ್ದಾರೆ ನಾವು ನಿಮ್ ಜೊತೆ ಇದೀವಿ ಅಂತ ನಮಗೆ ಧೈರ್ಯ ತುಂಬುತ್ತಿದ್ದಾರೆ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಕೂಡ ಆದ್ರೆ ಈ ಸುದ್ದಿ ಪ್ರಕಟ ಮಾಡೋದು ಅಲ್ಲಿನ ವಾಸ್ತವಾಂಶ ಹೇಳೋದನ್ನ ನಾವಂತೂ ನಿಲ್ಲಿಸೋದಿಲ್ಲ ನಿಜ ಅಫ್ಕೋರ್ಸ್ ನಮ್ಮ ಜೊತೆ ಪ್ರದೀಪ್ ಕಂಕಣವಾಡಿ ಇದ್ದಾರೆ ನಮ್ಮ ಜೊತೆ ಸಾಗರ್ ದಂಡೋತಿ ಕೂಡ ಇದ್ದಾರೆ ಮಾತುಕತೆ ಮುಂದುವರಿಸ್ತೀನಿ ಬ್ರೇಕ್ ಆದ್ಮೇಲೆ ಕಾಯ್ತಾನೆ